ಶ್ರೀ ಮುಕ್ತಿನಾಗಾಯ ನಮಃ. ಸಾಕಷ್ಟು ಜನ ಎಲ್ಲಿ ಹೋದಾಗಲೂ ಕೂಡ ಒಂದು ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ, ಈ ಥೈರಾಯ್ಡ್ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಮಾಹಿತಿಯನ್ನು ಕೊಡಿ, ಇದ್ರ ಬಗ್ಗೆ ನಮಗೆ ಹೆಚ್ಚಿನ ವಿವರಗಳು ಗೊತ್ತಿಲ್ಲ ಅನ್ನುವ ಮಾತನ್ನು ಹೇಳ್ತಾ ಇರ್ತಾರೆ. ಈ ಥೈರಾಯ್ಡಲ್ಲಿ ಕೂಡ ಹೈಪೋಥೈರಾಯ್ಡ್ ಮತ್ತು ಹೈಪರ್ ಥೈರಾಯ್ಡ್ ಅಂತ ಎರಡು ವಿಭಾಗವಾಗಿರುತ್ತೆ. ಹಾಗಾಗಿ ಈ ಸಂಚಿಕೆಯಲ್ಲಿ ಹೈಪೋಥೈರಾಯ್ಡ್ಗೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ವಿವರಗಳನ್ನು ತಿಳ್ಕೊಳ್ಳೋಣ, ಮತ್ತೊಂದು ಸಂಚಿಕೆಯಲ್ಲಿ ಹೈಪರ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ತಿಳ್ಕೊಳ್ಳೋಣ. ಈ ಹೈಪೋಥೈರಾಯ್ಡ್ ಅನ್ನುವಂಥದ್ದು ಯಾರಲ್ಲಿ, ಈ ಥೈರಾಯ್ಡ್ ಹಾರ್ಮೋನುಗಳ ಡಿಫಿಷಿಯನ್ಸಿ ಇರುತ್ತೆ, ಡಿಫಿಷಿಯನ್ಸಿ ಇನ್ ಥೈರಾಯ್ಡ್ ಹಾರ್ಮೋನ್ಸ್, ಅಂದರೆ ಅದರ ಉತ್ಪತ್ತಿಯ ಪ್ರಮಾಣ ಕಡಿಮೆ ಇರುತ್ತೆ. ಈ ಒಂದು ಹಾರ್ಮೋನುಗಳ ಉತ್ಪತ್ತಿ ಬಹಳ ಕಡಿಮೆ ಮಟ್ಟದಲ್ಲಿ ಇದ್ದಾಗ ಉಂಟಾಗ್ತಕ್ಕಂಥದ್ದು ಈ ಹೈಪೋಥೈರಾಯ್ಡ್ ಸಮಸ್ಯೆ. ಇದರಿಂದಾಗಿ ಬದಲಾವಣೆಗಳನ್ನು ನಾವು ನೋಡ್ತೀವಿ, ಬಹಳ ಬೇಗ ಸುಸ್ತಾಗುವಿಕೆ ಇರಬಹುದು, ಮತ್ತು ಹೃದಯದ ಬಡಿತ ಬಹಳ ನಿಧಾನವಾಗಿ ಬಡಿತಕ್ಕಂಥದ್ದು, ತುಂಬ ನಿಧಾನಗತಿಯಲ್ಲಿ ನಡೆಯುವಂಥದ್ದು, ಮತ್ತು ಬಹಳ ಬೇಗ ಏರುಪೇರುಗಳು, ಅಂದರೆ ರಕ್ತದ ಪರಿಚಲನೆಯಲ್ಲಿ ಏರುಪೇರುಗಳು ಉಂಟಾಗ್ತಕ್ಕಂಥದ್ದು, ಬಹಳ ಬೇಗ ತಲೆನೋವು ಕೋಪ ಬರ್ತಕ್ಕಂಥದ್ದು, ಮತ್ತು ಹೆಣ್ಣು ಮಕ್ಕಳಲ್ಲಿ ಬರುವಂತಹ ಪೀರಿಯಡ್ಸ್ ಸಮಸ್ಯೆಯಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಉಂಟಾಗುತ್ತೆ. ಕೆಲವರಿಗೆ ಬಹಳ ದೂರ ದೂರಕ್ಕೆ ಪೀರಿಯಡ್ಸ್ ಆಗ್ತಕ್ಕಂಥದ್ದು, ಇನ್ನು ಕೆಲವೊಮ್ಮೆ ಕೆಲವರಿಗೆ ತುಂಬ ದಿವಸಗಳ ಕಾಲ ಆಗೋದೇ ಇಲ್ಲ ಈ ರೀತಿ ಸಮಸ್ಯೆಗಳು ಬರ್ತಕ್ಕಂಥದ್ದು. ಇನ್ನು ಗರ್ಭಿಣಿ ಸ್ತ್ರೀಯರು ಯಾರಾದರೂ ಕೂಡ ಗರ್ಭಧಾರಣೆ ಮಾಡಿದರೆ ಕೆಲವೇ ತಿಂಗಳುಗಳಲ್ಲಿ, ಒಂದೆರಡು ತಿಂಗಳುಗಳಲ್ಲಿಯೇ ಅದು ಮಿಸ್ಕ್ಯಾರೇಜ್ ಆಗುವಂಥದ್ದು, ಅಂದರೆ ಗರ್ಭಪಾತವಾಗ್ತಕ್ಕಂಥದ್ದು, ಈ ರೀತಿ ಎಲ್ಲ ಸಮಸ್ಯೆಗಳನ್ನು ಒಂದು ರೀತಿ ಅನುಭವಿಸುವಂತಹ ಪರಿಸ್ಥಿತಿ ಬರ್ತಕ್ಕಂಥದ್ದು. ಇನ್ನು ತೂಕದಲ್ಲಿ ಅವರು ಇದ್ದಕ್ಕಿದ್ದಂತೆ ದಿನೇ 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 ವಿಪರೀತವಾಗಿ ದಪ್ಪ ಆಗುವಂಥದ್ದು, ತೂಕದಲ್ಲಿ ಬದಲಾವಣೆ. ಅವರೇ ಹೇಳ್ತಿರ್ತಾರೆ ಎಷ್ಟೋ ಜನ, ನಾನು ಇತ್ತೀಚೆಗೆ ದಿಢೀರಂತ ದಪ್ಪಕ್ಕಾಗ್ಬಿಟ್ಟೆ ಅಂತ ಹೇಳಿ. ಈ ದಪ್ಪ ಆಗಿರೋದನ್ನು ಅವರು ಸ್ಥೂಲತೆ ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ಬೇರೆ ಬೇರೆ ರೀತಿ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಆದರೆ ಇದು ಥೈರಾಯ್ಡ್ನಿಂದ ಬಂದಿರುವಂತಹ ಸಮಸ್ಯೆ, ಆದ್ದರಿಂದ ಆ ಸಮಸ್ಯೆಯನ್ನು ನಾವು ನಿವಾರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಅದರಲ್ಲೂ ಕೂಡ ಹೆಣ್ಣುಮಕ್ಕಳಲ್ಲಿ ಸಮಸ್ಯೆಗಳು ಜಾಸ್ತಿಯಾಗಿಯೇ ಕಂಡುಬರುತ್ತೆ, ಮತ್ತು ಈ ರೀತಿ ಇದ್ದಾಗ ಗರ್ಭಧಾರಣೆ ಸುಮಾರು ಜನಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಸಾಕಷ್ಟು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು. ಇನ್ನು ಕೆಲವರಿಗೆ ತುಂಬ ಬಹಳ ಬೇಗ ಸುಸ್ತಾಗುವಿಕೆ, ಹೆಚ್ಚಿಗೆ ಕೆಲಸವನ್ನು ಮಾಡೋಕ್ಕಾಗೋದಿಲ್ಲ, ಆಯಾಸ ಆಗುವಂಥದ್ದು, ಈ ರೀತಿ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ಸಮಸ್ಯೆಗಳನ್ನು ನಾವು ಕಾಣ್ತೀವಿ. ಹಾಗಾಗಿ ಇದನ್ನು ಸರಿಯಾದ ಕ್ರಮದಲ್ಲಿ ನಾವು ಯಾವುದಾದರೂ ಮನೆಯಲ್ಲಿ ಮಾಡ್ತಕ್ಕಂತಹ ಚಿಕಿತ್ಸೆಯನ್ನು ಮಾಡೇ ಮಾಡ್ಕೊಳ್ತಿರ್ತೀರಾ, ತೊಂದರೆ ಇಲ್ಲ. ಆದರೆ ಅದರ ಜೊತೆ ಜೊತೆಯಲ್ಲಿ ನಮ್ಮ ಆಹಾರ ಪದ್ಧತಿಯಲ್ಲಿ ಕೂಡ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡಾಗ ಅದನ್ನು ನಿಭಾಯಿಸೋದಕ್ಕೆ ಸಾಧ್ಯವಾಗುತ್ತೆ. ಇಂಥವರು ಸಾಧಾರಣವಾಗಿ ಹೆಚ್ಚಾಗಿ ನಾವು ಉಪಯೋಗಿಸಬೇಕಾಗಿರ್ತಕ್ಕಂಥದ್ದು ವಿಟಮಿನ್ B1, B6, B12, ಈ ಒಂದು ಅಂಶಗಳು ಇರತಕ್ಕಂತಹ ತರಕಾರಿಗಳು ಹಣ್ಣುಗಳನ್ನು ಯಥೇಚ್ಛವಾಗಿ ನಾವು ಬಳಸಬೇಕಾಗತ್ತೆ. ಬ್ಯೂಗಲ್ ವೀಡ್ ಅಂತ ಒಂದು ಸಸ್ಯ ಸಿಕ್ಕತ್ತೆ, ಅದರ ಒಂದು ಎಲೆಗಳನ್ನು ತಂದು ಟೀ ರೂಪದಲ್ಲಿ ಮಾಡಿಕೊಂಡು ಸೇವನೆಯನ್ನು ಮಾಡೋದ್ರಿಂದನೂ ಕೂಡ ಇದಕ್ಕೆ ನಮಗೆ ಉತ್ತಮವಾದಂತಹ ಒಂದು ಫಲಿತಾಂಶ ಸಿಕ್ಕೋದಕ್ಕೆ ಸಹಾಯವಾಗುತ್ತೆ. ಇನ್ನು ನಾವು ದಿನನಿತ್ಯದಲ್ಲಿ ಬಳಸಬಹುದಾದಂತಹ ಕೆಲವು ತರಕಾರಿಗಳು ಅಂತಂದರೆ ಹೆಚ್ಚಾಗಿ ನಾವು ಸೊಪ್ಪುಗಳನ್ನು ಬಳಕೆಯನ್ನು ಮಾಡ್ತಕ್ಕಂಥದ್ದು ತುಂಬ ಉತ್ತಮವಾಗುತ್ತೆ. ಮತ್ತು ಹಣ್ಣುಗಳನ್ನು ಬಳಕೆ ಮಾಡ್ತಕ್ಕಂಥದ್ದು, ಮೀನಿನ ಎಣ್ಣೆ, ಮೀನಿನ ಎಣ್ಣೆ ಅಂದರೆ ಕಾಡ್ ಲಿವರ್ ಆಯಿಲನ್ನು ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಈ ಒಂದು ಥೈರಾಯ್ಡ್ ಸಮಸ್ಯೆ ಒಂದು ಸಮಸ್ಥಿತಿಯಲ್ಲಿ ಇರೋದಕ್ಕೆ, ಏರುಪೇರು ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಸಹಾಯಕವಾಗುತ್ತೆ. ಇನ್ನು ನಮ್ಮ ಬೆಟ್ಟದ ನಲ್ಲಿಕಾಯಿ ಈ ವಿಚಾರದಲ್ಲಿ ತುಂಬ ಸಹಾಯಕವಾಗುವಂಥದ್ದು. ಈ ಬೆಟ್ಟದ ನಲ್ಲಿಕಾಯಿಗೆ ಪುಡಿಯನ್ನು ತಂದಿಟ್ಕೊಂಡಿದ್ದು, ಪ್ರತಿನಿತ್ಯ ಒಂದು ಚಮಚದಷ್ಟು ಪುಡಿಯನ್ನು ಒಂದು ಚಮಚದಷ್ಟು ಜೇನುತುಪ್ಪದ ಜೊತೆಯಲ್ಲಿ ಸೇವನೆಯನ್ನು ಬೆಳಿಗ್ಗೆ ತಿಂಡಿಗೆ ಮುಂಚೆ ಪ್ರತಿನಿತ್ಯ ಸೇವನೆಯನ್ನು ಮಾಡ್ತಾ ಬಂದಿದ್ದೆ, ಆದರೆ ಅವರಿಗೆ ಈ ಸಮಸ್ಯೆಯಿಂದ ಹೊರಕ್ಕೆ ಬರೋದಕ್ಕೆ ಸಾಧ್ಯವಾಗುವಂಥದ್ದು. ಇನ್ನು ಶುಂಠಿ, ಶುಂಠಿ ಬಹಳ ಶ್ರೇಷ್ಠವಾದದ್ದು. ಯಾವುದೇ ಸಮಸ್ಯೆ ಇರಲಿ ನಾವು ಶುಂಠಿಯನ್ನು ಬಳಕೆಯನ್ನು ಮಾಡಬಹುದಾಗಿದೆ. ಈ ಶುಂಠಿಯನ್ನು ಕೂಡ ನಾವು ಶುಂಠಿಯ ಜೊತೆಯಲ್ಲಿ ಸ್ವಲ್ಪ ಹಿಪ್ಪಲಿಯನ್ನು, ಕಾಳುಮೆಣಸು ಪುಡಿಯನ್ನು ಮಿಶ್ರಣವನ್ನು ಮಾಡಿಟ್ಕೊಂಡು ಪ್ರತಿನಿತ್ಯದಲ್ಲಿ ಸೇವನೆಯನ್ನು ಮಾಡ್ತಾ ಇದ್ದರೆ ಅದು ಕೂಡ ನಮಗೆ ತುಂಬ ಸಹಾಯಕವಾಗುತ್ತೆ. ಅಗಸೆ ಬೀಜ, ಅಗಸೆ ಬೀಜವನ್ನು ನಾವು ಆಹಾರದಲ್ಲಿ ಚಟ್ನಿ ಪುಡಿಯ ರೂಪದಲ್ಲೋ
ಅಥವಾ ಇನ್ಯಾವುದಾದ್ರೂ ರೂಪದಲ್ಲಿ ಏನೂ ಇಲ್ಲ ಅಂದ್ರೂ ಕೂಡ ಪುಡಿ ಮಾಡಿ ಇಟ್ಕೊಂಡು ಪ್ರತಿನಿತ್ಯದಲ್ಲಿ ಒಂದು ಅರ್ಧ ಚಮಚ ಹೇಗಾದರೂ ಸೇವನೆ ಮಾಡಿದ್ರೂ ಕೂಡ ತುಂಬ ಸಹಾಯಕವಾಗುವಂಥದ್ದು. ಇನ್ನು ನಾವು ತಿನ್ನಬಾರದು ಯಾವುದು ಅನ್ನೋದು ಕೂಡ ಗೊಂದಲ ಇರುತ್ತೆ. ಹೂಕೋಸು, ಎಲೆಕೋಸು, ಮೂಲಂಗಿ ಈ ರೀತಿ ಕೆಲವು ತರಕಾರಿಗಳನ್ನು ನಾವು ತಿನ್ನದೇ ಇದ್ರೇನೆ ತುಂಬ ಕ್ಷೇಮಕರವಾಗಿರ್ತಕ್ಕಂಥದ್ದು. ಅಯೋಡಿನ್ ಇರತಕ್ಕಂತಹ ಉಪ್ಪನ್ನು ಬಳಕೆಯನ್ನು ಮಾಡುವಂಥದ್ದು, ಈ ರೀತಿ ಕೆಲವು ಬದಲಾವಣೆಯನ್ನು ಮಾಡಿಕೊಂಡಿದ್ದೆ ಆದರೆ ನಮ್ಮ ಈ ಥೈರಾಯ್ಡ್ ಸಮಸ್ಯೆಯನ್ನು ನಿಭಾಯಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ರೀತಿ ಸಮಸ್ಯೆ ಇದ್ದವರು ವಿಶೇಷವಾಗಿ ಬೆಟ್ಟದ ನೆಲ್ಲಿಕಾಯಿಯನ್ನು ಹೆಚ್ಚಾಗಿ ಬಳಕೆ ಮಾಡಿ, ಮತ್ತು ಅದರ ಜೊತೆ ಜೊತೆಯಲ್ಲಿ ಕಾಡ್ ಲಿವರ್ ಆಯಿಲ್ ಕ್ಯಾಪ್ಸೂಲ್ಸನ್ನು ಪ್ರತಿನಿತ್ಯದಲ್ಲಿ ಒಂದು ಅಥವಾ ಎರಡು ಕ್ಯಾಪ್ಸೂಲನ್ನು ಸೇವನೆ ಮಾಡೋದರಿಂದ ಕೂಡ ತುಂಬ ಉತ್ತಮವಾದಂತಹ ಒಂದು ನಮಗೆ ಅನುಕೂಲ ಆಗುವಂತಹ ಸಾಧ್ಯತೆ ಇರುತ್ತೆ. ನೋಡಿ, ಮೀನುಗಳು ಸಮುದ್ರದಲ್ಲಿ ವಾಸ ಮಾಡುತ್ತೆ. ಈ ಸಮುದ್ರದಲ್ಲಿ ವಾಸ ಮಾಡ್ತಕ್ಕಂತಹ ಮೀನುಗಳು ಸಮುದ್ರದಲ್ಲಿ ಏನು ಯಥೇಚ್ಛವಾಗಿರುತ್ತೆ? ಉಪ್ಪಿನ ಅಂಶ, ಅಯೋಡಿನ ಅಂಶ ಯಥೇಚ್ಛವಾಗಿ ಸಿಕ್ಕುವಂಥದ್ದು. ಅದು ಅದರಲ್ಲೇ ಇರೋದ್ರಿಂದ ಅದರ ಸಾರ ಸತ್ವ ಎಲ್ಲವೂ ಕೂಡ ಅದು ತನ್ನಲ್ಲಿ ಸ್ವೀಕಾರವನ್ನು ಮಾಡಿರುತ್ತೆ. ಹಾಗಾಗಿ ಮೀನಿನ ಎಣ್ಣೆ ಈ ವಿಚಾರವಾಗಿ ಅತ್ಯಂತ ಶ್ರೇಷ್ಠವಾದದ್ದು. ಇದನ್ನು ಬಳಕೆ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಪ್ರಯೋಜನವಾಗುತ್ತೆ. ಹಾಗಾಗಿ ಈ ಥೈರಾಯ್ಡಿನ ಪ್ರಮಾಣ ಯಾರ ಒಂದು ರಕ್ತ ಪರೀಕ್ಷೆಯನ್ನು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಆಗ ನೋಡಿಕೊಂಡು ಅದಕ್ಕೆ ತಕ್ಕನಾಗೆ ಈ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಳಿ. ಅದರಿಂದ ಸಾಕಷ್ಟು ರೀತಿಯಲ್ಲಿ ಆರೋಗ್ಯದಲ್ಲಿ ವೃದ್ಧಿಯಾಗುತ್ತೆ. ಅಷ್ಟೇ ಅಲ್ಲ, ಇದರ ಜೊತೆಗೆ ವ್ಯಾಯಾಮವನ್ನು ಮಾಡೋದು ಕಡ್ಡಾಯ. ದೈಹಿಕವಾದ ವ್ಯಾಯಾಮ ಇಲ್ಲದೇ ಇದ್ದಾಗ ಕೂಡ ಈ ಸಮಸ್ಯೆ ಜಾಸ್ತಿ ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ಮತ್ತು ಈ ಒಂದು ವ್ಯಾಯಾಮವನ್ನು ಮಾಡೋದ್ರಿಂದ ಶರೀರದಲ್ಲಿ ರಕ್ತ ಪರಿಚಲನೆ ಚೆನ್ನಾಗಿ ಆಗೋದಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ಕೂಡ ಅನೇಕ ರೀತಿಯ ಸಮಸ್ಯೆಗಳು ದೂರ ಆಗೋದಕ್ಕೆ ಸಹಾಯವಾಗುತ್ತೆ. ಇಷ್ಟೆಲ್ಲ ಮಾಡ್ಕೊಳ್ಬಹುದಲ್ವಾ? ಹಾಗಾಗಿ ವೀಕ್ಷಕರೇ, ಪ್ರತಿಯೊಂದು ಸಮಸ್ಯೆಗೂ ಕೂಡ ನಮ್ಮ ಆಹಾರ ಪದ್ಧತಿಯಲ್ಲಿಯೇ ಇದಕ್ಕೆಲ್ಲವೂ ಕೂಡ ಚಿಕಿತ್ಸೆ ಇದೆ ಅನ್ನೋದನ್ನು ನಾವು ಮೊದಲು ಅರ್ಥವನ್ನು ಮಾಡ್ಕೋಬೇಕು. ಮಾಡಿಕೊಂಡು ಉಪಯೋಗಿಸಿದ್ದಾಗ ಆರೋಗ್ಯ ವೃದ್ಧಿಯಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ಅನುಭವಂತು. ಎಲ್ಲರಿಗೂ ಒಳ್ಳೆಯದು. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನು ಲೈಕ್ ಮಾಡಿ, ಫಾಲೋ ಮಾಡಿ.